ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ನೀವು ಮೊದಲು ಒಬ್ಬ ಒಳ್ಳೆ ಸೇಲ್ಸ್ ಮ್ಯಾನ್ ಆಗ್ಬೇಕು. ಇಂಗ್ಲಿಷ್ ಮಾತಾಡೋರು ಬುದ್ಧಿವಂತರು, ಆದ್ರೆ ಕನ್ನಡ ಮಾತಾಡೋರು ಹೃದಯವಂತರು. ಕನ್ನಡದ ಕಂದ ಮೇಡಮ್, ಇನ್ ಕನ್ನಡ ಅಮ್ಮ ಮೀನ್ಸ್ ಅವ್ವ, ಇನ್ ಇಂಗ್ಲಿಷ್ ಮಮ್ಮಿ ಮೀನ್ಸ್ ದೆವ್ವ. ಎಲ್ರೂ ವಿದ್ಯೆ ಕಲಿಯಕ್ ಶಾಲೆಗೆ ಹೋದ್ರೆ ನಾನು ವಿದ್ಯೆನ ಜೊತೆ ಕಾಲ ಕಳೆಯಕ್ ಹೋಗ್ತಾ ಇದ್ದೆ. ಆ ವಯಸ್ಸಲ್ಲಿ ಅದು ಪ್ರೀತಿನೋ ಆಕರ್ಷಣೆನೋ ನನಗೆ ಗೊತ್ತಿಲ್ಲ. ನಿನ್ನೆ ನಾನು ದೊಡ್ಡವನಾದೆ, ಆದ್ರೆ ಯಾರು ಬಂದು ಆರ್ತಿನ ಎತ್ತಲಿಲ್ಲ. ಕಣ್ಣೀರಲಿ ಕಾಡಿಗೆ ಕರಗಿ ಅಂಗೈ ಮದರಂಗಿ ಒಣಗಿ ಕಾದಿ ಹೆಣ್ಣಿನಗಾಗಿ ಬರುವೆಯ. ಕೋಳಿ ಮೊದಲು ಬರುತ್ತಾ ಮೊಟ್ಟೆ ಮೊದಲು ಬರುತ್ತಾ? ನಾವ್ ಯಾವ್ದು ಫಸ್ಟ್ ಆರ್ಡರ್ ಮಾಡ್ತೀವೋ ಅದ್ ಬರುತ್ತೆ ಸರ್. ಕಪ್ಪಲಿ ಸೀದಾ ಸಾದ ಇದ್ದ ಹಳ್ಳಿ ಹಾಯ್ದ ಬಂದ ರಾಜಧಾನಿಗೆ. ನಾನೊಂದ್ ಕವನ ಹೇಳ. ಕಾಫಿ ಡೇಲಿ ಕವನ. ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾಡಿಗೆ ಒಲಿದೆದಗಳ. ಜೀವನ ನಡೆಸಕ್ ಬೇಕಾಗಿರೋದು ದುಡ್ಡು. ಮನೆ ಮನೆ Raju, by the way, success doesn't depend on what you want. It's about how badly you want it. Which language you speak always? Kannada. Kasturi Kannada. I also want to learn Kannada. ನಿನಗಿರ 10% ಇಂಟ್ರೆಸ್ಟ್ ಪಕ್ದೂರಿಂದ ಬಂದು ನಮ್ಮೂರಲ್ಲಿರೋರ್ಗೆ ಇದ್ದಿದ್ರೆ ಕನ್ನಡ ನವೆಂಬರ್ 1ರಲ್ಲ ನಂಬರ್ 1ರಲ್ಲಿ. ಫಸ್ಟ್ ಆಫ್ ಆಲ್, ನಾನು ಎಲ್ಲರಿಗೂ ರಾಜು ಕನ್ನಡ ಮೀಡಿಯಂ ಚಿತ್ರತಂಡದ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಿಕಾಸ್ ನಂಬರ್ 1, ಫಿಲ್ಮ್ ತುಂಬ ಚೆನ್ನಾಗಿ ಹೋಗ್ತಾ ಇರೋದು. ಸೆಕೆಂಡ್, ನೀವು ಕೊಡ್ತಾ ಇರೋ ಪ್ರತಿಕ್ರಿಯೆ ಹಾಗೂ ಒಂದು ರೆಸ್ಪಾನ್ಸ್ ಏನು ಥಿಯೇಟರ್ ಮಲ್ಟಿಪ್ಲೆಕ್ಸಸ್ಸಿಂದ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಈ ಸಿನಿಮಾದಲ್ಲಿ ನಾನು ಮಾಡೋದಕ್ಕೆ ಒಂದು ಕಾರಣ ಇದೆ. ಒಂದು ಮೊದಲನೇ ಕಾರಣ, ಎರಡು ಕಾರಣ ಇದೆ, ಸಾರಿ. ಮೊದಲನೇ ಕಾರಣ ಏನು ಅಂದರೆ, ಒಂದು ಇವರು ತೋರಿಸಿದಂಥ ಒಂದು ಪ್ರೀತಿ, ಒಂದು ಪ್ಯಾಷನ್ ಸಿನಿಮಾ ಮೇಲೆ ಇರೋದು ಮಾಡಲೇಬೇಕು ಅಂತ. ಸೊ ಅದನ್ನು ಮಾಡಿದ್ದೀನಿ. ಬಟ್ ಎರಡನೇದು, ಸ್ಕ್ರಿಪ್ಟಲ್ಲಿ ಭಾಳ ಹಿಡನ್ ಮೀನಿಂಗ್ಸ್ ಇದೆ. ಒಂದು ಅರ್ಥ ಇದೆ ಸಿನಿಮಾದಲ್ಲಿ. ಒಂದು ಪಾತ್ರಕ್ಕೆ ಒಂದು ಹೀರೋ ಪಾತ್ರ ಸುಮ್ಮನೆ ಒಂದು ನಾಯಕ ನಟರಾಗಿ ಮಾಡ್ತಾ ಇರೋಂಥದ್ದಲ್ಲ. ಒಂದು ಅವರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲೈಫಲ್ಲಿ ಏರುಪೇರುಗಳು ಹಾಗೂ ಅವರ ಜೀವನದಲ್ಲಿ ಪ್ರತಿಯೊಂದು ಜೀವನದಲ್ಲೂ ಒಂದು ಸ್ಫೂರ್ತಿ ಬೇಕು ಅನ್ನೋಕ್ಕೆ. ಸೊ ನನ್ನ ಒಂದು ಪಾತ್ರ ಅವ್ರ ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿ ಬರುವಂಥದ್ದು. ಸೊ ಸುಮ್ಮನೆ ಒಂದು ಕ್ಯಾರೆಕ್ಟ್ರಾಗಿ ಬಂದು ಒಂದು ಲಿಫ್ಟ್ ಮಾಡಲಿಕ್ಕೆ ಅಂತಲ್ಲ, ದ ಕ್ಯಾರೆಕ್ಟರ್ನ 100% ಒಂದು ನೆಸೆಸಿಟಿ ಇತ್ತು ಆ ಸಿನಿಮಾಗೆ. ತುಂಬ ಚೆನ್ನಾಗಿ ಖುಷಿ ಆಯಿತು. ಒಂದೊಂದು ಡೈಲಾಗ್ ನರೇಶರ್ ಬರೆದಿರೋದಾಗಲಿ, ಅದನ್ನು ತೆಗೆದಿದ್ದ ರೀತಿಯಾಗಲಿ, ಭಾಳ ಸಟ್ಲಾಗಿ ತೆಗೆದ್ರು. ತುಂಬ ಒಂದು ಎಲ್ಲೋ ಒಂದು ಕಡೆ ಸಫೋಕೇಟೆಡ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನಾರ್ಮಲಿ ಒಂದು ಹೊಸ ಡೈರೆಕ್ಟರ್ಗೆ ಕೆಲಸ ಮಾಡಬೇಕಾದ್ರೆ ಅವರು ತೆಗೆಯೋ ರೀತಿಗಳಿರ್ತವೆ, ನೀತಿಗಳಿರ್ತವೆ. ಬಟ್ ಹೀ ಮೇಡ್ ಮಿ ವೆರಿ ಕಂಫರ್ಟಬಲ್ ಆನ್ ಸೆಟ್ ಆ್ಯಂಡ್ ದ ಹೋಲ್ ಸೆಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಭಾಳ ಅದ್ಭುತವಾದಂಥ ಡೈಲಾಗ್ಸ್. ನಾನು ತುಂಬ ಖುಷಿಪಟ್ಟೆ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್ ಆಗಿ. ಇನ್ ಫ್ಯಾಕ್ಟ್ ಸಿನಿಮಾ ಮುಗಿದ ಮೇಲೆ ನಾವೇ ಇನ್ಸ್ಪೈರ್ ಆಗಬೇಕು ಆ ಥರ ಒಂದು ಡೈಲಾಗ್ಸ್ ಬರೆದಿದ್ರು. ಸೊ ನರೇಶ್ ಅವರೇ, ಥ್ಯಾಂಕ್ ಯು ಫಾರ್ ದೋಸ್ ಬ್ಯೂಟಿಫುಲ್ ಲೈನ್ಸ್. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾ ನೋಡಿ, ಇವ್ರ ರಾಜು ಕನ್ನಡ ಮೀಡಿಯಂ ಯಾಕೆ ಚೆನ್ನಾಗಿದೆ ಅಂತ ನೋಡಿದವ್ರು ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಖುಷಿ ಏನಂದ್ರೆ, ನನಗೆ ಕೆಲವು ಸಬ್ಜೆಕ್ಟ್ಸ್ಗಳು ಬರ್ತವೆ ಸ್ವಲ್ಪ ಎಕ್ಸ್ಪೆರಿಮೆಂಟಲ್, ಅಂಥದ್ರಲ್ಲಿ ಒಂದು ಸ್ವಲ್ಪ ಥಿನ್ ಲೈನ್ ಮೇಲೆ ವಿ ಆಲ್ ಕೀಪ್ ವಾಕಿಂಗ್. ಆ್ಯಂಡ್ ಅಫ್ಕೋರ್ಸ್ ಎವ್ರಿ ಸಿನಿಮಾ ಇಸ್ ಎಕ್ಸ್ಪೆರಿಮೆಂಟಲ್, ಬಟ್ ವಿ ಆರ್ ಗೆಟಿಂಗ್ ವೆರಿ ಗುಡ್ ರಿವ್ಯೂಸ್. ಆ್ಯಂಡ್ ಸೊ ನಾನೊಂದು ಕ್ಯಾಮಿಯೋ ಮಾಡಿದ್ರು ಕೂಡ ಐ ಥಿಂಕ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ಕೊತೀನಿ ಇದ್ರ ಬಗ್ಗೆ ಮಾತಾಡೋದು, ಹಾಗೂ ಒಂದು ಹೆಮ್ಮೆಯಿಂದನೂ ಮಾತಾಡ್ತೀನಿ. ದಟ್ ಇಟ್ ಇಸ್ ವೆರಿ ಗುಡ್ ದಟ್ ನೀವು ಈ ಥರ ಒಂದು ರೆಸ್ಪಾನ್ಸ್ ಕೊಡ್ತಾ ಇರೋದು ಸಿನಿಮಾಗೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ, ಯು ಮಸ್ಟ್ ಬಿ ವೆರಿ ಹ್ಯಾಪಿ ಬೋತ್ ಆಫ್ ಯು. ಸೊ ನಾನು ಸಿನಿಮಾ ನಾನು ನೋಡಿದೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಚಂದ್ರದ್ದು ವರ್ಕ್ ಆಗಲಿ, ನಮ್ಮ ನರೇಶ್ ಅವರು ನಂದು ಪ್ರತಿಯೊಂದು ಸೀನಲ್ಲೂ ಅದ್ಭುತವಾಗಿ ತೆಗ್ದಿದ್ದಾರೆ. ಥ್ಯಾಂಕ್ ಯು ನರೇಶ್ ಆ್ಯಂಡ್ ಸುರೇಶ್ ಅವರೇ, ನಿಮಗಷ್ಟೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ. ಕಿರಣ್, ಯು ಡನ್ ಅ ಫ್ಯಾಬ್ಯುಲಸ್ ವರ್ಕ್ ಇನ್ ಮ್ಯೂಸಿಕ್. ಹಾಗೆಯೇ ನೋಡಿರೋರು ಓಕೆ, ನೋಡಿಲ್ಲ ಅಂದವರು ಹೋಗಿ ನೋಡಿ. ಫಸ್ಟ್ ಫಿಲ್ಮ್ನ ನೀವು ಹೇಗೆ ಗುರುನಂದನ್ ಅವರಿಗೆ ಸಪೋರ್ಟ್ ಮಾಡಿ ಒಂದು ದೊಡ್ಡ ರೀತಿಯಲ್ಲಿ ಅದು ಯಶಸ್ಸನ್ನ ಕೊಟ್ಟಿದ್ರು, ಈ ಸಿನಿಮಾನ ಅದೇ ರೀತಿ ತೊಗೊಂಡೋಗಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೇಳ್ತಾ, ದಯವಿಟ್ಟು ಸಿನಿಮಾ ನೋಡಿ, ನೋಡಿರೋರು ಇನ್ನೊಂದ್ಸಲಿ ನೋಡಿ. ಹಾಗೆ ಈಗ ಮೇಕಿಂಗ್ ವಿಡಿಯೋ ಒಂದು ಫಸ್ಟ್ ಟೈಮ್ ಸೌತ್ ಅಲ್ಲಿನೇ ಒಂದು ಶಾರ್ಕ್ ಆ್ಯನಿಮೇಷನ್ಸ್ ಮಾಡಿದ್ದಾರೆ.
ಅಂಡ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನ. ಆಕ್ಚುಲಿ ಇಟ್ಸ್ ವಿಚ್ ಬಿ ವೆರಿ ಪ್ರೌಡ್ ದಟ್ ಇಟ್ ಇಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಮಾಡಿದ್ದಾರೆ. ಆ್ಯಂಡ್ ಅದ್ರ ಮೇಕಿಂಗ್ ವಿಡಿಯೋ ಇವಾಗ ರಿಲೀಸ್ ಆಗ್ತದೆ, ನಿಮಗೆ ಅವೈಲೇಬಲ್ ಇದೆ ನೋಡಿ ಅಂತ ಹೇಳ್ತಾ ರಾಜು ಕನ್ನಡ ಮೀಡಿಯಂ ಚಿತ್ರತಂಡದ ಪರವಾಗಿ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡ ಎಲ್ಲ ಕೂತಿ ನಮ್ಮ ಮನೆಯಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾ. ವಿ ಲವ್ ವಾಚ್ ನೀವು ಒಟ್ಟಿಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. Presenting to you from the village he came to the city, the flashing of lights, he's acting so silly, high as the skyscrapers and so are the skirts, neenene beku the love is occurred, Raju he's dreaming so lucid, they call him Raju, he's shot by the cupid and that's why Raju's heart is so fluid, this is the story of Raju, Kannada medium. Seedha sada idda halli haida banda rajadhanige buddhi illadene baddi haida ಬಿದ್ದ ಬೆಣ್ಣೆ ಮುದ್ದೆಗೆ ಗುಂಡಿಗೆ ಯಾಕೋ ಏನೋ ಗುಳುಗುಳು ಅಂತದೆ ಲೈಫ್ ಅಲ್ಲಿ ಸೆಕೆಂಡ್ ಟೈಮ್ ಪ್ಯಾರ್ಗೆ ಆಗದೆ ಹೀಗೂ ಉಂಟೆ ನೀವೇನೆ ಹೇಳಿ ಸ್ವಾಮಿ ಸೀದಾ ಸಾದ ಇದ್ದ ಹಳ್ಳಿ ಹೈದ ಬಂದ ರಾಜಧಾನಿಗೆ. ಮೇಕಿಂಗ್ ವಿಡಿಯೋ ಒಂದು ಒಂದು ಫಸ್ಟ್ ಟೈಮ್ ಸೌತಲ್ಲಿನೇ ಒಂದು ಶಾರ್ಕ್ ಆನಿಮೇಷನ್ಸ್ ಮಾಡಿದ್ದಾರೆ ಆ್ಯಂಡ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು. ಆ್ಯಕ್ಚುಲಿ ಇಟ್ಸ್ ವಿಚ್ ವಿಚ್ ಬಿ ವೆರಿ ಪ್ರೌಡ್ ದಟ್ ಇಟ್ ಇಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಮಾಡಿದ್ದಾರೆ. ಆ್ಯಂಡ್ ಅದ್ರ ಮೇಕಿಂಗ್ ವಿಡಿಯೋ ಇವಾಗ ರಿಲೀಸ್ ಆಗ್ತದೆ, ನಿಮಗೆ ಅವೈಲೇಬಲ್ ಇದೆ ನೋಡಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಒಂದು ಕನ್ನಡ ಸಿನಿಮಾದಲ್ಲಿ ನಾವು ಇದುವರೆಗೂ ಯಾವತ್ತೂ ನೋಡಿರಲಿಲ್ಲ, ಶಾರ್ಕ್ ಬರುತ್ತೆ, ಶಾರ್ಕ್ ಅಟ್ಯಾಕ್ ಮಾಡುತ್ತೆ. ಹಾಲಿವುಡ್ ಸಿನಿಮಾದಲ್ಲಿ ತುಂಬ ನೋಡಿದ್ದೀವಿ, ಬಟ್ ಈ ಥರ ಒಂದು ಪ್ರಯತ್ನ ನಾವು ಕನ್ನಡದಲ್ಲಿ ಮಾಡ್ತೀವಿ ಅಂತ ಅಂದಾಗ ಸ್ಕ್ರಿಪ್ಟ್ ಸ್ಟೇಜಲ್ಲೇ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ, ಹೆಂಗೆ ಮಾಡ್ತೀವಪ್ಪ ಇದನ್ನು, ಶಾರ್ಕ್ ಸಿ ಜಿ ಅದು ಶೂಟಿಂಗು ಎಕ್ಸಿಕ್ಯೂಷನ್ ಚೆನ್ನಾಗಿ ಬರಬೇಕು, ಸೂಪರಾಗಿ ಮಾಡಬೇಕು, ಅದು ಇಲ್ಲದೆ ಎಲ್ಲ ಒಂದು ಕಡೆ ಡಮ್ಮಿ ಅನಿಸ್ಬಿಡುತ್ತೆ. ಈಸಿ ಆಗಿರುತ್ತೆ, ಏನು ಬೋಟಲ್ಲಿ ಹೋಗೋದು ಅಲ್ಲೇನೋ ಇರುತ್ತೆ ಮಾಡ್ಕೊಂಡು, ಅದು ಮಾತ್ರ ಆ ಮೂವಿಲಿ ಹೇಗಿದೆ ಅದ್ರ 10 ಪಟ್ಟು ನಾವು ಕಷ್ಟಪಟ್ಟಿರೋದಂತೂ ನಿಜನೇ. ಬೆಳಗ್ಗೆ ಎಲ್ಲ ತುಂಬಿಕೊಂಡು ಕ್ಯಾಮ್ರಾ ಗೀಮ್ರಾ 2 ಬೋಟ್ ಬರ್ತಾಯಿತ್ತು, ಫುಡ್ಡು ನಮ್ಮನ್ನೆಲ್ಲ ತುಂಬಿಕೊಂಡು ಹೋಗ್ತಾಯಿದ್ವಿ, ಅಲ್ಲಿ ಇಳಿಸ್ಕೋತಾ ಇದ್ವಿ, ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ಅಂದರೂ ಒಟ್ಟು ಕ್ಯಾಮ್ರಾನೆಲ್ಲ ತರಿಸ್ಕೊಂಡು, ಅದಕ್ಕೆಲ್ಲ ಹಾಲಿವುಡ್ ತಂತ್ರಜ್ಞರು ಬಂದಿದ್ದರು, ನಮ್ಮ ಶೇಖರ್ ಚಂದ್ರ ಸರ್ DOP. ಫಸ್ಟ್ ನಾವು ಡಿಸ್ಕಷನಿಗೆ ಕೂತ್ಕೊಂಡಾಗ ಈ ಎಪಿಸೋಡ್ನ ಇಂಡಿಯಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆ್ಯಂಡ್ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡೋಣ ಅಂತ ಮಾತಾಡಿದ್ವಿ. ಆಮೇಲೆ ಎಪಿಸೋಡು ಎಷ್ಟು ಇಂಪಾರ್ಟೆಂಟ್ ಅಂತ ಇದು ಇದೆಲ್ಲ ಗೊತ್ತಾದಮೇಲೆ ಬೇಡ, ನಾವೇ ಸಜೆಸ್ಟ್ ಮಾಡಿದ್ವಿ ಬ್ಯಾಂಕಾಕಿಗೆ ಹೋಗೋಣ, ಬ್ಯಾಂಕಾಕಲ್ಲಿ ಬೆಸ್ಟ್ ಅಂಡರ್ ವಾಟರ್ ಎಕ್ವಿಪ್ಮೆಂಟ್ ಸಿಗುತ್ತೆ ಆ್ಯಂಡ್ ಕ್ಲಿಯರ್ ವಾಟರು ತಗೊಂಡು ಆ್ಯಂಡ್ ಒಳ್ಳೆ ಸನ್ನಿ ಡೇಸಲ್ಲಿ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಇಡೀ ಟೀಮ್ ಡಿಸೈಡ್ ಮಾಡಿ ಬ್ಯಾಂಕಾಕಿಗೆ ಹೋಗಿ ಈವನ್ ಪ್ರೊಡ್ಯೂಸರ್ ಅಗ್ರಿ ಮಾಡಿದರು ಆ್ಯಂಡ್ ಬಜೆಟ್ ಅಗ್ರಿ ಮಾಡಿದರು, ಯಾಕೆಂದರೆ ಅವ್ರು ಅಗ್ರಿ ಮಾಡಲಿಲ್ಲ ಅಂದರೆ ಈ ಎಪಿಸೋಡ್ ಮಾಡೋಕ್ಕೆ ಆಗಲ್ಲ. From the village he came to the city, the flashing of lights, he's acting so silly, high as the skyscrapers and so are the skirts, neenene beku the love is occurred. Name Raju, right? Real name Raju Srivatsa. Father's name? Real father name what? Father real name
ರಮಾಕಾಂತ್. ನೀವ್ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಅಂತ ಗೊತ್ತಿದ್ಯಾ? ಇನ್ನೇನಕ್ಕೆ, ತಿಂಗಳ ತಿಂಗಳ ಸಂಬಳಕ್ಕೆ. ಕೆರಿಯರ್ ಗ್ರೋತಿಂಗ್ ಮೇಡಮ್. ಯು ಸ್ಪೀಕ್ ಫಾಸ್ಟ್ ಫಾಸ್ಟ್ ಇಂಗ್ಲಿಷ್, ಇಟ್ ನಾಟ್ ಗೋ ಹಿಯರ್. ಯು ಸ್ಪೀಕ್ ಕನ್ನಡ, ಇಟ್ ಗೋ ಹಿಯರ್. ದಟ್ ಈಸ್ ಪವರ್ ಆಫ್ ಕನ್ನಡ. ಮಮ್ಮಿ ಮೇಡಮ್, ಮಮ್ಮಿ ಅಲ್ಲ, ಅಮ್ಮ. ಇನ್ ಕನ್ನಡ ಅಮ್ಮ ಮೀನ್ಸ್ ಅವ್ವ, ಇನ್ ಇಂಗ್ಲಿಷ್ ಮಮ್ಮಿ ಮೀನ್ಸ್ ದೇವ್ವ. ಏನಿದು ಅರ್ಥನೇ ಆಗ್ತಿಲ್ವಲ್ಲ, ಏನ್ ಕಾನ್ಸೆಪ್ಟ್ ಇದು? ನಮ್ಮ ಅಪ್ಪ ಯಾಕೆ ನನಗೆ ಇದನ್ನ ಕೊಟ್ರು? ಯಾರು ಇದನ್ನ ಬರ್ದಿರೋದು? ನಾನು ನಿನಗೊಂದು ವಿಷಯ ಹೇಳಬೇಕು. ನೆನ್ನೆ ನಾನು ದೊಡ್ಡವನಾದೆ, ಆದರೆ ಯಾರು ಬಂದು ಆಡ್ತೀನಿ ಎತ್ತಲಿಲ್ಲ. ಏ, ಹೇಗೆ ದೊಡ್ಡವನಾದೆ ಅಂತ ಕೇಳಲ್ವಾ? ಸ್ಕ್ರಿಪ್ಟ್ ಕೇಳಿದ ತಕ್ಷಣ ನರೇಶ್ ಅವ್ರು ನೆರೇಟ್ ಮಾಡಿದ್ರಲ್ಲ, ತುಂಬ ಸ್ಪೆಷಲ್ ಅನಿಸ್ತದೆ. ಸ್ಕ್ರಿಪ್ಟು ಕೇಳಿದಾಗಲೇ ಇದೇನೋ ಒಂಥರ ಹೊಸತನ ಅನಿಸ್ತಾ ಇದೆ. ಆಮೇಲೆ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಅನಿಸ್ತಾ ಇತ್ತು, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸದು, ಸೌತ್ ಇಂಡಿಯನಿಗೆ ಅನಿಸ್ತಾ ಇತ್ತು. ಸೊ ಒಂದು ಸ್ಕ್ರಿಪ್ಟ್ ಕೇಳಿದಾಗ ಒಂದು ಹಾಲಿವುಡ್ ಫೀಲ್ ಸಿಗ್ತಾ ಇತ್ತು. ಒಂದು ಇಂಗ್ಲೀಷ್ ಸಿನಿಮಾಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಚಿಕ್ಕ ಹುಡುಗರಿಂದ, ಆ ಒಂದು ಫೀಲ್ ಸಿಗ್ತಾ ಇತ್ತು. ಸೊ ಎಸ್ಪೆಷಲಿ ಇದರಲ್ಲಿ ಶಾರ್ಕ್ ಸೀಕ್ವೆನ್ಸಸ್ ಬರುತ್ತೆ, ಅದನ್ನು ನಾವು ಇಂಡಿಯಾದಲ್ಲಿ ಹೆಚ್ಚಿಗೆ ಯಾರೂ ಮಾಡೇ ಇಲ್ಲ. ಆ ಥರದ ಒಂದು ಸೀಕ್ವೆನ್ಸ್ ಬರ್ತು, ಆ ಪ್ರತಿಯೊಂದು ಆ ಶಾರ್ಕ್ ಸೀಕ್ವೆನ್ಸ್ ಅವ್ರು ಹೇಳ್ತಾರೆ ತುಂಬ ಮೈ ಜುಮ್ ಅನಿಸ್ತಾ ಇತ್ತು. ಸೊ ಆ ಸೀಕ್ವೆನ್ಸೆಲ್ಲ ನಾವು ಮಾಡೋಕ್ಕಾಗುತ್ತಾ ಅನ್ನೋದನ್ನು ತುಂಬ ಭಯ ಬರುತ್ತೆ ಸ್ಕ್ರಿಪ್ಟ್ ಕೇಳಿದ ತಕ್ಷಣನೇ. ಸೊ ಆ ಥರ ಒಂದು ಟೆಕ್ನಾಲಜಿ ಇರೋಂಥ ಬಾಹುಬಲಿಗೆಲ್ಲ ಸ್ಕ್ರಿಪ್ಟ್ ಇದು ಗ್ರಾಫಿಕ್ಸ್ ವರ್ಕ್ ಮಾಡಿದಂಥ ಒಂದು ಟೀಮ್ ಎಲ್ಲ ಸಿಕ್ಕಿದ್ರು ಯೂನಿಫೈ ಮೀಡಿಯಾನಿಂದ, ಅವ್ರಿಗೆ ಲಿಂಕ್ ಇತ್ತು. ಸೊ ಆ ಥರದ್ದೆಲ್ಲ ಸಾಕಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ನ ಇಟ್ಕೊಂಡು ಮಾಡಿದ್ವಿ. ಫಸ್ಟ್ ಒಂದು ಸ್ಟೋರಿ ಬೋರ್ಡ್ ಮಾಡಿದ್ವಿ, ಈ ಥರ ಬರ್ತ್ ಶಾರ್ಕು ಹಿಂಗೆ ಅಟ್ಯಾಕ್ ಆಗುತ್ತೆ, ಹಿಂಗೆ ಎಸ್ಕೇಪ್ ಆಗ್ತಾನೆ, ಹಿಂಗೆ ಬಂದು ಕಚ್ಚುತ್ತೆ, ಇದು ಮಾಡುತ್ತೆ, ಎಲ್ಲ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ವಿ ಫಸ್ಟ್ ನಾವು. ಬಟ್ ಅದನ್ನು ಶೂಟ್ ಮಾಡಬೇಕು ಇವಾಗ. ನಾನು ಒಬ್ಬ ಡೈರೆಕ್ಟ್ರಾಗಿ ಬೋಟ್ ಮೇಲೆ ಕುತ್ಕೊಂಡು ಮಾನಿಟರ್ ನೋಡಿಕೊಂಡು ಆ್ಯಕ್ಷನ್ ಹೇಳೋದು ಸುಲಭ, ಬಟ್ ಒಬ್ಬ ಆರ್ಟಿಸ್ಟಾಗಿ ನಮ್ಮ ಗುರು ಆಗಲಿ, ಆ್ಯಂಡ್ ಆ ಗುರುಗಿಂತ ಮುಂಚೆ ನಮ್ಮ ಟೆಕ್ನಿಷಿಯನ್ಸ್ ಒಬ್ಬರು ಒಳಗೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ರಾಜು ಮತ್ತು ಅನೂಪ್ ಅಂತ, ಅವ್ರ ಒಳಗಡೆ ಹೋಗಿ ನೋಡ್ಕೊಂಡ್ಬಂದು ಸರಿ ಇಲ್ಲಿ ಮಾಡ್ಬೋದು ಅಂತ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ಆರ್ಟಿಸ್ಟ್ ಒಬ್ಬರು ಅಲ್ಲಿ ಲೋಕಲ್ ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ಒರಿಜಿನಲ್ ಕೇಸ್ ಏನು ಅಂಡರ್ ವಾಟರ್ ಕೇಸ್ ಇದೆಯಲ್ಲ, ಸೊ ಮೂವಿ ಕ್ಯಾಮ್ರಾ ಹಾಕುವಂಥ ಒಂದು ಕೇಸು. ಯೂಶ್ವಲಿ ಅಂಡರ್ ವಾಟರ್ ಅಂದರೆ ಏನು ಮಾಡ್ತಾರೆ ಅಂದರೆ 5D ಗೋಪುರದಲ್ಲಿ ಶೂಟ್ ಮಾಡಿಬಿಡ್ತಾರೆ. ಸೊ ನಾವಿಲ್ಲ, ನಮಗೆ 4K ಫೂಟೇಜೇ ಬೇಕು, ಇಡೀ ಫಿಲಮ್ಮು 4K ಶೂಟ್ ಮಾಡ್ತಾಯಿದ್ವಿ, 4K ಫೂಟೇಜ್ ಬೇಕು ಅಂತಂದ್ಬಿಟ್ಟು ರೆಡ್ ಡ್ರ್ಯಾಗನ್ ಕ್ಯಾಮ್ರಾ ಪ್ಲೇಸ್ ಮಾಡೋ ಅಂಥ ಒಂದು ಕೇಸ್ ತರಿಸ್ಬಿಟ್ಟು, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಆದಂಥ ಒಂದು ಎಕ್ವಿಪ್ಮೆಂಟ್ ಅದು. ಹಾಕೋ ಎರಡೆಟ್ಟು ಅದು ಒಂದು ಎರಡು ಒಂದು ಎರಡು ಮೂರು ನಾಲ್ಕು. ನೆಂಟ್ರು ಬರ್ತಾರೆ ನೆಟ್ಗಿದ್ದಾಗ, ಫ್ರೆಂಡ್ಸ್ ಬರ್ತಾರೆ ನೀ ಸೋತಾಗ. ರೈಟಾ ರೈಟು ಸ್ನೇಹ ಪ್ರೀತಿ ಜೊತೆಗಿದ್ದಾಗ ಬರದು ಸ್ವಾಮಿ ಯಾವ ರೋಗ. ಬೇಜಾರಾದ್ರೆ ಒಂದೇ ಕಾಲು ಬರುವರು ಫ್ರೆಂಡ್ಸ್ ಮಾಡ್ಕೊಂಡು ಫೀಲು. ಫ್ರೆಂಡ್ಸು ಬರ್ತಾರೆ ನೀ ಸತ್ತಾಗ.
ಇಡೀ ಟೀಮು ಭಯ ಪಡ್ದೆ ಸಿನಿಮಾಗಾಗಿ ಎಲ್ಲ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡಿದ್ರು. ಅದು ಖುಷಿಯಾಗಿತ್ತು. ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಗುರು ಎಸ್ಪೆಷಲಿ ಆ ನೀರು ಒಳಗೆ ಹೋಗಿ ಪ್ರತಿ ಸೀನ್ ಪಾಪ ಅವ್ರು ಪ್ರಾಕ್ಟೀಸ್ ಮಾಡಿದ್ರು ನೀರಲ್ಲಿ ಯಾವ ಥರ ಬ್ರೀತಿಂಗ್ ಇರಬೇಕಂತ. ಎಷ್ಟೋ ಜನ ಹೇಳ್ತಾ ಇದ್ರು ಆ ಕಲ್ಲು ಬಂಡೆ ಹತ್ರ ಹೋಗ್ಬಿಟ್ಟು ನೀರಲ್ಲಿ ಹಂಗೆ ಕುತ್ಕೊಳಕ್ಕಾಗುತ್ತೆ ಅಂತ, ಅದನ್ನು ಮೇಕಿಂಗ್ನ ಇಲ್ಲಿ ಬಿಡ್ತಾ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ ಅದು ಹೆಂಗೆ ಸಾಧ್ಯ, ಒಂದು ಕಲ್ಲು ಹತ್ರ ಅಲ್ಲಿ ಶಾರ್ಕ್ ಹೆಂಗೆ ಬರುತ್ತೆ ಅಲ್ಲಿ ಸಾಧ್ಯನ, ಅದು ರಿಯಾಲಿಟಿನ ಅಂತ ಇದ್ರು. ಅದನ್ನು ಮಾಡಿದ್ವಿ, ಅದ್ರ ಮೇಕಿಂಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ರಿಯಲಾಗೆ ಶೂಟ್ ಮಾಡಿದ್ವಿ. ಆ ಟೈಮಲ್ಲಿ ಎಷ್ಟೋ ಸಲ ಗುರು ಎದುರಿರೋದನ್ನು ಆಮೇಲೆ ತಪ್ಸ್ಕೊಳಕ್ಕೆ ಟ್ರೈ ಮಾಡಿರೋದು ಅದೆಲ್ಲ ನೋಡ್ತೀವಿ, ಅದನ್ನೆಲ್ಲ ತೋರಿಸ್ತೀವಿ. ನೋಡಿ, ಇದು ಯಾವುದೇ ಸೀಕ್ವೆನ್ಸ್ ಯಾವುದೇ ಡೂಪಲ್ಲ, ಪ್ರತಿ ಒಂದು ಸೀಕ್ವೆನ್ಸನ್ನು ರಿಯಲಾಗಿ ಸಮುದ್ರದೊಳಗೆ ಹೋಗಿ ಹಾಲಿವುಡ್ ಟೆಕ್ನಾಲಜಿನೇ ಬಳಸ್ಕೊಂಡೆ, ಹಾಲಿವುಡ್ ಅದಕ್ಕೆ ಆದಂಥ ಸಪ್ರೇಟ್ ಟೆಕ್ನಿಷಿಯನ್ಸ್ನ ಅಲ್ಲಿ ಬಳಸ್ಕೊಂಡೆ ಮಾಡೋಣ. ಯಾಕಂದರೆ ನಮ್ಮ ಕ್ಯಾಮ್ರಾಮನ್ ಡೈರೆಕ್ಟ್ರು ಅಲ್ಲಿನ ಟೆಕ್ನಿಷಿಯನ್ಸ್ ಬಳಸ್ಕೊಂಡು 4K ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತಂದು ಅದಕ್ಕೆಲ್ಲ ಸಪೋರ್ಟ್ ಮಾಡಿದೆ. ಲಕ್ಷಾಂತರ ರೂಪಾಯಿ ಪರ್ ಡೇ ಒಂದೊಂದು ಕ್ಯಾಮ್ರಾ, 5 ಲಕ್ಷ 6 ಲಕ್ಷ ಈ ಥರದ್ದು ಒಂದೊಂದು ಬಾಡಿಗೆಗಳಿತ್ತು. ಪ್ರೊಡ್ಯೂಸರ್ ಒಂದು 10 ದಿವಸ ಮುಂಚೆ ಫೋನ್ ಮಾಡಿ ಹೇಳಿದರು, ನೀವು ಒಂದು ಸ್ವಲ್ಪ ಬ್ರೀತ್ ಎಕ್ಸಸೈಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ನಾನಿಲ್ಲೇ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ ತಕ್ಷಣ ನಾನು 100 ಫೀಟ್ ಕೆಳಗಡೆ ಅಥವಾ ಆಕ್ಸಿಜನ್ ಸ್ಕೂಬಾ ಡೈವರ್ ಇಬ್ಬರೆಲ್ಲ ಬಂದಿದ್ದರು. ಮೇಲ್ಗಡೆ ಬೋಟ್ ಇತ್ತು, ಆ ಬೋಟ್ ಮೇಲ್ಗಡೆ ಕ್ಯಾಮ್ರಾ ಇಟ್ಕೊಂಡು ಮಾನಿಟ್ರಲ್ಲಿ ಅಲ್ಲಿ ನೋಡ್ತಾಯಿದ್ರು. ನಾನು ಕೆಳಗಡೆ ಹೋದ ತಕ್ಷಣ ನನಗೆ ಗೊತ್ತಿಲ್ಲ, ನಾನೊಂದು 2 ಸೆಕೆಂಡ್ಸ್ ಇರುತ್ತೆ ಅಂತ 100 ಫೀಟ್ ಮೇಲ್ ನಾನು ಕೆಳಗಡೆ ಇದ್ದೆ, ಕ್ಯಾಮ್ರಾ ಕೆಳಗಡೆ ಇತ್ತು. ಆಕ್ಸಿಜನ್ ತೆಗೆದ ತಕ್ಷಣ ನಾನು ಉಸಿರು ಕಟ್ಟಿ ಆ್ಯಕ್ಟ್ ಮಾಡ್ಬೇಕು. ನನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಉಸಿರು ಕಟ್ಟಿದ್ದೀನಿ, ಸಮುದ್ರದ ಅಲೆ ಇದು ಇಮಿಡಿಯೇಟ್ ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಂಡರ್ ವಾಟರ್ ಕ್ಯಾಮ್ರಾಮನ್ ಇದ್ದಾರೆ, ಮೈಕಲ್ ಆ್ಯಕ್ಷನ್ ಅನ್ನೋದು ಕೇಳಿಸ್ತಾ ಇದೆ, ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಉಸಿರು ಕಟ್ಟು, ಆಮೇಲೆ ಡೇಂಜರ್ಗೆ ನಂಗೆ ಹೇಳ್ಕೊಟ್ಟಿದ್ರು ಡೇಂಜರ್ ಅಂತ ಹಿಂಗೆ ತೋರಿಸ್ಬೇಕು. ಸೊ ಎಲ್ಲ ತಿಳ್ಕೊಂಡೆ, ಇಮಿಡಿಯೇಟ್ ನನ್ನ ಮೇಲ್ಗಡೆ ಕರ್ಕೊಬಂದರು, ರೆಸ್ಕ್ಯೂ ಮಾಡಿದರು. ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನಾನು ಮತ್ತೆ ಒಂದು 1 ಅವರ್ ನಾನು ಆ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಕಲ್ತ ಮೇಲೆ ಮತ್ತೆ ಕೆಳಗಡೆ ತಗೋಗಿ ಆ್ಯಕ್ಷನ್ ಎಲ್ಲ ಕ್ಲೋಸಪ್ ಶಾಟ್ಸ್ ಎಲ್ಲ ತೆಗೆದ್ರು. ಫಸ್ಟ್ ಶಾಟ್ಗೆ ಕಷ್ಟಪಟ್ಟರು, ಏನೋ ಸ್ನೇಕ್ ಫಿಶು, ಏನೋ ರಿಯಲ್ ಶಾರ್ಕ್ ಏನಾದ್ರು ಬಂದುಬಿಟ್ರೆ ಹೆಂಗೆ ಅಂತೇಳಿ, ಯಾರು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಬಟ್ ಒಂದು ಸೇಫ್ ಜಾಗದಲ್ಲಿ ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡು ಮಾಡ್ತಿದ್ವಿ. ಅದೇ ಬೋಟಿಂದ ಕೆಳಗಡೆ ಕ್ಯಾಮ್ರಾ ಇಟ್ಟಿದ್ರು, ಗೋಪುರು ಇತ್ತು, ಇದೆಲ್ಲ ಇತ್ತು. ಆ್ಯಕ್ಷನ್ ಅಂದ ತಕ್ಷಣ ಜಂಪ್ ಆಗಬೇಕಿತ್ತು, ಜಂಪ್ ಆದಾಗ ಒಂದು ಬಂಡೆಗೆ ಹೊಡ್ಕೊಂಡಿದ್ದೆ, ಮತ್ತಿದ್ದು ಬಂದು ಮಾಡಿದ್ವಿ, ಮತ್ತಿದ್ದು ಬಂದು ಮಾಡಿದ್ವಿ. ಇಟ್ಸ್ ಅದು ಹೇಳ್ಕೊಳ್ಳೋಕ್ಕೆ ನನಗೆ ಅಸಾಧ್ಯ. ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾಡಿಗೆ ಒಲಿದೆದೆಗಳತನನ, ಎಡಬಲದಲ್ಲಿ ಹಸಿರಸಿರಿ ಎದುರಿಗೆ ಜಲಪಾತ, ಕೈಗೆ ಕೈ ತಾಕಿರಲು ಉಸಿರಲೆಗಳ ಮರೆತ. ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾಡಿಗೆ ಒಲಿದೆದೆ ಗಣತನನ. ಮೇಜರ್ ಪಾರ್ಟ್ ಇದರಲ್ಲಿ ಏನಂದರೆ, ನಾವು ಶೂಟ್ ಆದಮೇಲೆ ಏನು ನಡೆದಿದೆಯಲ್ಲ ಕ್ರಿಯೇಷನ್ ವರ್ಕ್, ಕ್ರೆಡಿಟ್ ಆ ಕ್ರಿಯೇಷನ್ ಟೀಮಿಗೆ ಹೋಗಲೇಬೇಕು. ಬಿಕಾಸ್ ಈ ಕ್ರಿಯೇಷನ್ ಮಾಡೋಕ್ಕೆ ಅವರು ನಿಯರ್ಲಿ 6 ಮಂತ್ ತೊಗೊಂಡಿದ್ದಾರೆ. ಬಿಫೋರ್ ಶೂಟ್ರು 3 ಮಂತ್ಸು, ಆಫ್ಟರ್ ಶೂಟ್ 3 ಮಂತ್ಸು. ಬೆಸ್ಟ್ ರಿಸಲ್ಟ್ನ ಅವ್ರು ಕೊಟ್ಟಿದ್ದಾರೆ, ಯಾಕೆಂದರೆ ಬಿಲೀವಬಲ್ ಆಗಿ ಇಮೇಜಸ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ನಾವೇನು ಸಿ ಜಿ ಅಂತ ಹೇಳ್ತೀವಲ್ಲ, ಅದು ಏನಾದರೂ ಅನ್ಬಿಲೀವಬಲ್ ಅನ್ನಿಸ್ತು ಅಂದರೆ ಅಯ್ಯೋ ಅನ್ನಿಸ್ಬಿಡುತ್ತೆ, ಆ ಸೀಕ್ವೆನ್ಸ್ ಮಜಾ ಕೊಡಲ್ಲ. 2 sequences, the flight sequence and a shark sequence, which had a lot of 3D works, which we haven't done before. We haven't done underwater sequence here, I mean in the Indian films. Initially we had some great challenges. ಅದರಲ್ಲಿ ನಮ್ಮ ಮೈನ್ ನಮ್ಮ ಎಡಿಟ್ರು ಕೂಡ ನಾನು ನೆನಪಿಸ್ಕೊಳ್ಳೇಬೇಕು. ಯಾಕಂದರೆ ಒಂದ್ಸತಿ ಎಡಿಟ್ ಮಾಡಿದ್ದಲ್ಲ, ಅದೊಂದು 50-60 ಸತಿ ಎಡಿಟ್ ಮಾಡಿದ್ದು. ನಮ್ಮ ಗಿರಿಯವರು ಭಾಳ ನಮಗೆ ರಿಪೀಟೆಡ್ ಆಗಿ ವರ್ಕ್ ಮಾಡಿರುವಂಥ ಸೀಕ್ವೆನ್ಸ್ ಅದು. ಫಸ್ಟ್ ಒಂದು ರಫ್ ಕಟ್ ಮಾಡ್ಕೊಂಡಾದ್ಮೇಲೆ ಆಲ್ಮೋಸ್ಟ್ ಒಂದು 60 ವರ್ಷನ್ಸ್ ಮಾಡಿದ್ವಿ ಫೈನಲ್ ಹಾಕಿನ ಮುಂಚೆ. ಟೆಕ್ನಿಷಿಯನ್ಸ್ ಅಂತ ಬಂದರೆ
ಯೂನಿಫೈ ಮೀಡಿಯಾ ಇದ್ದಾರೆ. ನಾವು ಎಷ್ಟು ವರ್ಷನ್ಸ್ ಮಾಡಿದ್ರು ಅದನ್ನ ಅವ್ರು ರಫ್ ಕಟ್ ಮಾಡ್ಕೊಟ್ಟಂಗೆ ಅವ್ರು ಮತ್ತೆ ವಾಪಸ್ಸು ಅದನ್ನ ಲೈವ್ ಆಗಿ ಮಾಡಿಬಿಟ್ಟು ನಮಗೆ ವಾಪಸ್ ಕಳ್ಸೋರು. ಮತ್ತೇನಾದ್ರು ಕರೆಕ್ಷನ್ ಇದ್ರೆ ಈ ಥರ ಸುಮಾರು ಮೋರ್ ದೆನ್ ಒಂದು 50-60 ಟೈಮ್ಸ್ ಕರೆಕ್ಷನ್ಸ್ ಮಾಡಿ ಆಮೇಲೆ ಫೈನಲ್ ಆಗಿದ್ದು. ಆಕ್ಚುಲಿ ಜೀವನ ನಡೆಸಕ್ ಬೇಕಾಗಿರೋದು ದುಡ್ಡು. Raju, by the way, success doesn't depend on what you want. It's about how badly you want it. Which language you speak always? Kannada. Kasturi Kannada. I also want to learn Kannada. Ninigire 10% interest o pakdurinda ban namuralirorigiddidre Kannada number 1 ralalla number 1 ralli. Amele nama music director Kiran avaru kuda ಈ ಶಾರ್ಕ್ ಸೀಕ್ವೆನ್ಸ್ಗೆ ಮ್ಯೂಸಿಕ್ ಮಾಡಬೇಕು ಅಂದರೆ ಇನ್ನು ನಮ್ಮ ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ್ರೆ ನಮಗೆ ಸರೋಗಲ್ಲ. ಸೊ ಒಂದಷ್ಟು ರೆಫರೆನ್ಸ್ ಮೂವಿ ನೋಡಿದ್ವಿ, ಒಂಥರ ಬಾಲಿವುಡ್ ಹಾಲಿವುಡ್ ಸ್ಟೈಲಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ ಅವರು ಕೂಡ. ಒಂಥರ ಥಿಯೇಟ್ರಲ್ಲಿ ಎಲ್ಲರಿಗೂ ಇವತ್ತು ಭಯ ಆಗುತ್ತೆ ಶಾರ್ಕ್ ಬಂದ ತಕ್ಷಣ. ಇನ್ನೊಂದು ಫ್ಲೈಟ್ ಸೀಕ್ವೆನ್ಸ್ ಮಾಡ್ತಿದ್ವಿ ಈ ಸಿನಿಮಾದಲ್ಲಿ. ಇಂಟೀರಿಯರ್ಸ್ ಎಲ್ಲ ನಮ್ಮ ಗುರುವರನ್ನ ಕರ್ಕೊಂಡೋಗಿ ಒಂದು ಫ್ಲೈಟಲ್ಲೇ ಶೂಟ್ ಮಾಡಿದ್ವಿ. ಬಟ್ ಎಕ್ಸ್ಟೀರಿಯರ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು, ಅದು ಬೇರೆ ನೈಟ್ ಸೀಕ್ವೆನ್ಸು. ಒಂದು ದೊಡ್ಡ ಫ್ಲೈಟ್ ಒಂದು ಮಾಡಲ್ ಮಾಡ್ಕೊಂಡ್ವಿ, ಆ ಮಾಡಲ್ ತಕ್ಕಂತೆ ಇಂಟೀರಿಯರ್ ಶಾರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ದೊಡ್ಡ ಫ್ಲೈಟ್ ಕ್ರಿಯೇಟ್ ಮಾಡಿ ಆ ಮಷೀನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದರಿಂದ ಒಂದು ಫ್ಲೈಟು ಆ ಮೋಡ ಥಂಡರ್ ಮೋಡದ ಮೋಡಗಳ ಮಧ್ಯೆ ಆ ಒಂದು ಭಯ ಕ್ರಿಯೇಟ್ ಮಾಡೋದಕ್ಕೆ ಅದರಲ್ಲೂ ನಮ್ಮ ಫಸ್ಟು ಪ್ರೊಡ್ಯೂಸರ್ಸ್ಗೆ ನಾನು ಹೇಳಿದ ತಕ್ಷಣ ಎಡಿಟ್ ಮಾಡ್ತವ್ರಿಗೆ ನೋಡೋಣ ಹೇಗಿರುತ್ತೆ ರಫ್ ಕಟ್ ಅಂತಲಿ. ಸೊ ರಫ್ ಕಟ್ ನಮ್ಮ ಎಡಿಟರ್ ಗಿರಿಯವ್ರು ಮಾಡಿಕೊಟ್ರು. ಆ ರಫ್ ಕಟ್ ನೋಡೇ ಪ್ರೊಡ್ಯೂಸರ್ಸ್ ಅವ್ರು ಒಪ್ಕೊಂಬಿಟ್ರು, ಇದು ಮಾಡೋಣ ಶ್ಯೂರ್, ನನಗೆ ಎಷ್ಟು ಭಯ ಆಗ್ತಿದೆ ಜನಗಳಿಗೆ ಇಷ್ಟ ಆಗ್ಬೋದು. ಸೊ ಅಲ್ಲಿಂದ ಶುರುವಾಯಿತು ಫ್ಲೈಟ್ ಸೀಕ್ವೆನ್ಸು. ಇವತ್ತು ನೀವು ನೋಡ್ತಿದ್ದೀರ ಹಾಲಿವುಡ್ ಸ್ಟೈಲಲ್ಲಿ ಒಂದು ಫ್ಲೈಟ್ ಸೀಕ್ವೆನ್ಸು, ಕನ್ನಡ ಫಿಲಮಲ್ಲಿ ಆಗುತ್ತೆ. ಪ್ಲಸ್ ಅದನ್ನು ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಂಗೆ ಚಾಲೆಂಜಿಂಗ್ ಆಗಿತ್ತು. ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿದ್ದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಇವತ್ತು ಜನ ಎಲ್ಲ ನೋಡಿ ಈ ಸೀಕ್ವೆನ್ಸಸ್ನ ಸಿನಿಮಾನ ಸಿನಿಮಾ ಕ್ಲೈಮ್ಯಾಕ್ಸ್ನ ಮೆಚ್ಚಿಕೊಂಡು ನನಗೆ ತುಂಬ ಜನ ಹೇಳ್ತಿದ್ದಾರೆ, ಜನನೇ ಒಪ್ಕೊಂಡಿದ್ದಾರೆ ಸಿನಿಮಾನ. ಇನ್ನು ರಾಜು ಕನ್ನಡವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಜನ ಅನ್ನೋ ಭರವಸೆಯಲ್ಲಿದ್ದು ನಾವೆಲ್ಲ. ಸೊ ನಿಮ್ಮೆಲ್ಲರಿಗೂ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಕ್ಕೆ ತಿಳಿಸ್ತಾ ಇದ್ದೀನಿ.